ಪೆಟ್ರೋಮ್ಯಾಕ್ಸ್ ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟರು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಅದರಲ್ಲಿ ಕಾರುಣ್ಯ ರಾಮ್ ಅವರು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹೆಸರೇನು ಗೊತ್ತಾ? ಕವಿತಾ ಕೃಷ್ಣಮೂರ್ತಿ ಅಂತ. ಇದೇನಪ್ಪ ಅಂತೀರಾ? ಅದೇನು ಅಂತ ಅವರನ್ನೇ ಕೇಳೋಣ ಬನ್ನಿ. ಏನು ಕಾರುಣ್ಯ ಅವರೇ, ಬಹಳ ದಿನಗಳ ನಂತರ ಇಂಥ ಒಂದು ಕ್ಯಾರೆಕ್ಟರ್ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದೀರಾ? ಸುದ್ದಿ ಮಾಡಬೇಕು ಅಂತ ನೀವು ಕ್ಷಣ ಕ್ಷಣಕ್ಕೂ ನೋಡಿ ಸುವರ್ಣ, ನೀವು ಸುದ್ದಿ ಸುದ್ದಿ ಅಂತ ಬ್ಲಾಸ್ಟ್ ಮಾಡ್ತಿರ್ತಲ್ಲ, ಹಂಗೆ ಈಗ ಈ ಸಿನಿಮಾ ಮುಖಾಂತರ ಒಂದು ಬ್ಲಾಸ್ಟಿಂಗ್ ಸುದ್ದಿ ಮಾಡೋಣ ಅಂತ ಈ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಹೇಳ್ದಂಗೆ ಕವಿತಾ ಕೃಷ್ಣಮೂರ್ತಿ, ಈಗ ಸಿ ಕಾರುಣ್ಯ ರಾಮ್ ಅಂತ ಅಂದರೆ ಜನ ಕೆಲವರು ಇವಾಗ ಒಂದು ಹುಡುಗಿ ಹೆಸರು ಪಕ್ಕದಲ್ಲಿ ಒಂದು ಹುಡುಗೊಂದಿದ್ರೆ ಓ ಮದುವೆ ಆಗ್ಬಿಡಿದಾರ ಇಲ್ಲ ಅಪ್ಪಂದ ಕನ್ಫ್ಯೂಷನ್ಸಲ್ಲೇ ಇರ್ತಾರೆ, ಏನಿದು ಈ ಹೆಸರು ಅಂತ. ಸೊ ಈಗ ನಾನು ಆಲ್ರೆಡಿ ನನ್ನ ನೇಮ್ ಕಾರುಣ್ಯ ರಾಮ್, ಇದರಲ್ಲೂ ಕವಿತಾ ಕೃಷ್ಣಮೂರ್ತಿ ಅದೇ ಇಂಟ್ರೆಸ್ಟಿಂಗ್. ಯಾರದು ಕೃಷ್ಣಮೂರ್ತಿ ಏನು? ಬಿಕಾಸ್ ಇನ್ನೊಂದು ಕ್ಯಾರೆಕ್ಟರ್ ಇದೆ ಕೃಷ್ಣಮೂರ್ತಿ ಅಂತ, ಅದ ಅಲ್ಲ ಇಲ್ಲ ಏನು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಸಿನಿಮಾದಲ್ಲಿ ನೋಡಿದ್ರೆ ಮಾತ್ರ. ಇದ ವಿಷಯ ಓಕೆ, ಅದರಲ್ಲಿ ಟ್ರೈಲರಲ್ಲಿ ಕೂಡ ಒಂದು ಡೈಲಾಗ್ಸ್ ಎಲ್ಲ ಏನೇನು ಬರುತ್ತೆ. ಬಟ್ ಕಾರುಣ್ಯ ಕಿರುಗೂರಿನ ಗಯಾಳಿಗಳು ಆದಮೇಲೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಈ ಸಿನಿಮಾಲಿ ತೊಗೊಂಡಿದ್ದು. ಟೋಟಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ನನ್ಗೆ. ಇವಾಗ ನೀವು ಆ ಸಿನಿಮಾಲಿ ನೋಡಿದ್ರೆ ಅಂದರೆ ಅಲ್ಲೊಂದು ಮುಗ್ಧತೆ ಹುಡುಗಿ ಸುಮ್ಮನೆ ಏನು ಗೊತ್ತಿಲ್ಲ ಬಾ 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 ಅಂತಿರ್ತಾಳೆ. ಬಟ್ ಇದ್ರಲ್ಲಿ ಹಂಗಲ್ಲ, ಸಿಕ್ಕಾಪಟ್ಟೆ ಲೈಕ್ ಮೆಚೋರ್ಡ್ ಇರುವಂಥ ಕ್ಯಾರೆಕ್ಟರು, ಆಮೇಲೆ ಬೋಲ್ಡಾಗಿ ಮಾತಾಡಬೇಕು. ಮೂರು ಜನ ಹುಡುಗರುಗಳು ಮಧ್ಯ ಬೆಳೆದಿರ್ತಾಳೆ ಚಿಕ್ಕ ವಯಸ್ಸಿಂದ, ಅನಾಥ ಹುಡುಗಿ. ಹೆಂಗೆ ಸಮಾಜದಲ್ಲಿ ಮೂರು ಜನ ಹುಡುಗರ ಮಧ್ಯದಲ್ಲಿ ಒಂದು ಹುಡುಗಿನ ನೋಡಿದ್ರೆ ಜನ ಟ್ರೀಟ್ ಮಾಡೋ ರೀತಿನೇ ಬೇರೆ. ಆ್ಯಂಡ್ ಅವಳಿಗೆ ಆ ಇರಿಸು ಮುರುಸು ಇರೋಲ್ಲ, ಆ ರೀತಿ ಬೆಳೆದಿರ್ತಾಳೆ ಅಂದರೆ ಸ್ವಲ್ಪ ಟಾಮ್ ಬಾಯ್ ಥರ. ಹಂಗೆ ನೋಡೋಕ್ಕೋದ್ರೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಟಾಮ್ ಬಾಯ್ ಥರನೇ ಆ ರೋಲು. ಓಕೆ ಓಕೆ, ಹಾಗಿದ್ರೆ ಸಖತ್ತಾಗಿ ಒಟ್ಟಿನಲ್ಲಿ ಟೀಮ್ ಅಂತೂ ಸಖತ್ತಾಗಿತ್ತು ಅನ್ಸುತ್ತಲ್ಲ. ಅಲ್ಟಿಮೇಟ್ ಟೀಮ್ ಈ ಕೋವಿಡ್ ಬಂದಾಗ ಓಕೆಲ್ ನಾ ಅಂದರೆ ಆಲ್ಮೋಸ್ಟ್ ಒಂದು ಸತಿ ಫುಲ್ ಲಾಕ್ಡೌನಾಗಿ ಒಂದು ವರ್ಷ ಮನೇಲೇ ಕಳೆದ್ಬಿಟ್ಟಿದ್ವಿ. ಲೈಫೇ ಮುಗ್ದೋಯ್ತಾ, ಇನ್ನು ಸಿನಿಮಾ ಕರಿಯರೇ ಮುಗ್ದೋಯ್ತಾ ಅನ್ನೋ ಅಂಥ ನಿಟ್ಟಿನಲ್ಲಿ ಇರಬೇಕಾದ್ರೆ ವಿಜಯ್ ಪ್ರಸಾದ್ ಸರ್ ಮತ್ತು ಸತೀಶ್ ನೀನಾಸಂ ಸರ್ ಮತ್ತು ಸುದಿ ಅವರು ಈ ಒಂದು ಚಿತ್ರನ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಅಪರ್ಚುನಿಟಿ ಗೊತ್ತಾಗ ನಮಗೊಂಥರ ಜೀವ ಅಂದರೆ ಖುಷಿ ಜೊತೆಗೆ ಓಕೆ ನಮ್ಗೆ ಈಗ ಮತ್ತೆ ಸಿನಿಮಾ, ಈಗ ನಂದು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ಒಂದು ಸಿನಿಮಾ ಬರ್ತದೆ. ಎಷ್ಟೊಂದು ಕಡೆ ಒಂದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಓ ಸಿನಿಮಾ ಅಷ್ಟೇನಾ, ಕರಿಯರ್ ಮುಗೀತಾ, ಇಲ್ಲ ಆಫರ್ಸ್ ಇಲ್ವಾ, ಇಲ್ಲ ಅಷ್ಟೇನಾ, ಕೆಲವು ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದೆ ಅವ್ರು ರಿಯಾಲಿಟಿ ಶೋಸ್ಗೆ ಅಷ್ಟೇನಾ ಅನ್ನೋ ಥರ ತುಂಬ ಕಮೆಂಟ್ಸ್ಗಳೆಲ್ಲ ಬರ್ತಿತ್ತು. ಸೊ ಅವರೆಲ್ಲರಿಗೂ ಒಂದು ಉತ್ತರ ಈ ಸಿನಿಮಾ ಮುಖಾಂತರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ತಂಡ ಆ ಟೈಮಲ್ಲಿ ಆ ಒಂದು ಕಷ್ಟದ ಟೈಮ್ಗಳಲ್ಲೇ ಒಂದು ಒಟ್ಟಿಗೆ ಸೇರಿ ಸಿನಿಮಾ ಮಾಡಬೇಕು ಅಂತ ಒಂದು ಎಲ್ಲರೂ ಜೊತೆಗೂಡ್ ಮಾಡಿದ್ದಂಥ ಒಂದು ತಂಡ. ನಾವು ನಾಲ್ಕು ಜನ ಸಿನಿಮಾದಲ್ಲಿ ಪಾತ್ರಗಳೇನು ಬರ್ತೀವಿ ಈ ಸಿನಿಮಾದಲ್ಲಿ ಅಷ್ಟೇ ತರಲೇ ಅಲ್ಲ, ನಾವು ಸಿನಿಮಾ ಕಟ್ ಆದರೂ ಅಷ್ಟು ಫ್ರೆಂಡ್ಶಿಪ್, ಅಷ್ಟು ಬಾಂಡಿಂಗು. ಅದು ಆಗೋದಕ್ಕೆ ನನಗೆ ಸುಲಭ ಆಗೋಕ್ಕೆ ಕಾರಣ ಸತೀಶ್ ಸರ್ ಆಗಿರ್ಬೋದು, ನಾಗಭೂಷಣ್, ಅರುಣ್. ನಾವು ಕಟ್ಟಾಗಿದ ತಕ್ಷಣ ನಾಲ್ಕು ಜನನು ಚೇರ್ ಹಾಕೊಂಡು ಕೂತ್ಕೊಂಡು ನಾವು ಅದ್ರ ಬಗ್ಗೆನೇ ಕಾನ್ವರ್ಸೇಷನ್ ಮಾಡಿಕೊಂಡು ಚೇಷ್ಟೆಗಳು ಮಾತಾಡಿಕೊಂಡು ಎಲ್ಲ ಇದ್ವಿ. ಸೊ ನನಗೆ ಈಸಿ ಆಯಿತು ಕ್ಯಾರೆಕ್ಟರ್ ಮಾಡೋದಕ್ಕೆ. ಆಮೇಲೆ ಅಲ್ಲಿ ಮಾತಾಡ್ಬೇಕಾರೆಲ್ಲ ಹಂಗೆ ಸರಾಗವಾಗಿ ಡೈಲಾಗ್ಸ್ ಬರ್ತಾಯಿತ್ತು ಕೆಲವೆಲ್ಲ, ಹಂಗೆ ಪೋಲಿ ಡೈಲಾಗ್ಸ್ ಎಲ್ಲ. ಆದರೆ ಬಂದಾಗ ಅಂದ ಎಲ್ಲರೂ ಶಾಕ್ ಅಂದರೆ ಮಾತಾಡಲ್ವಲ್ಲ, ನಾನು ಯಾವತ್ತೂ ಅದು ವಿಜಯ್ ಪ್ರಸಾದ್ ಸರ್ ಶಿಷ್ಯ ಅಲ್ವಾ ಅಂತ ಅನ್ನೋದು. ಅವಾಗ ಸರ್ರು ಮೇಡಮ್ ನನ್ನ ಹೆಸರು ತಗೊಂಡು ಏನು ನೀವು ಅಂತ, ಸರ್ ನಿಮ್ಮ ಗರಡಿಲ್ಲ ಅಲ್ವಾ ಸರ್ ಇರೋದು ಅನ್ನೋದು. ನಿಮ್ಮದು ಯಾವುದಾದ್ರು ಡೈಲಾಗ್ ಹೇಳ್ಬೋದಾ ಸಿನಿಮಾದ? ಅಪ್ಪ ಇವಾಗ ನೀವು ಟ್ರೈಲರಲ್ಲೇ ನೋಡಿರ್ಬೋದಲ್ವಾ, ಅದಂತೂ ಹೆವಿ ವೈರಲ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಎಷ್ಟೊಂದು ಜನ ಅದನ್ನು ರೀಲ್ಸ್ ಕಟ್ ಮಾಡಿಕೊಂಡು ಹುಡುಗ ಹುಡುಗಿರೆಲ್ಲ ಸರ್ ನೀವು ಕಾಂಡಮ್ ತೊಗೊಂಡು ಗೋಡೆ ಸೈಡ್ ಬಾ ಅಂತ ಅಂದಿದ್ರಲ್ಲ ನಿಮಗೆ ಆ್ಯಕ್ಚುಲಿ ಯಾವ ಫ್ಲೇವರ್ ಬೇಕು ಸರ್ ಅಂತ ಬೋಲ್ಡಾಗಿ ಮಾತಾಡ್ತಿದ್ದೆ. ಸೊ ಎಲ್ಲರೂ ನನಗೆ ಟ್ರೈಲರ್ ನೋಡಿಬಿಟ್ಟು ಏನಮ್ಮ ನೀನು ಹಂಗೆಲ್ಲ ಯಾಕೆ ನೀವು ಅದೆಲ್ಲ ಹೇಳಿಲ್ವಾ ಎಲ್ಲೂ, ನಿಜ ಹೇಳಿ ನೀವು ಯಾವತ್ತೂ ಹೋಗಿಲ್ಲ ಮೆಡಿಕಲ್ ಶಾಪ್ಗೆ ಹಂಗೆ ಹಿಂಗೆ ಅಂತಲ್ಲ. ಏ ಅಲ್ಲ ಬಟ್ ಆದರೂ ಹಂಗೆ ತಾನೆ, ಅದೇ ನಾನು ಅಲ್ಲಿ ವಿತ್ ಕ್ಯಾಮ್ರಾ ವಿ ಇನ್ ಫ್ರಂಟ್ ಆಫ್ ಡೈರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ ಅಂತ ಹಂಗೆ. ವಾವ್ ನಿಜವಾಗ್ಲೂ ಬೋಲ್ಡ್. ಅದಷ್ಟೇ ಸ್ಯಾಂಪಲ್, ಆ ಥರ ಇನ್ನೂ ಒಂದಷ್ಟು ಚೇಷ್ಟೆ ಮಾತುಗಳಿದೆ ಅಷ್ಟು ಡೇರಿಂಗಾಗಿ. ಅಂದರೆ ಅದೇನಂತಂದರೆ ಈಗ ಎಷ್ಟೊಂದು ಜನ ಡಬಲ್ ಮೀನಿಂಗು ಹಾಗೆ ಹಂಗಲ್ಲ, ಈಗ ನಾವು ದಿನಚರಿನಲ್ಲಿ ಆ ಭಾಷೆಗಳನ್ನ ನಾವು ಬಳಸ್ಕೊಂಡು ಅಂದರೆ ಯಾರೂ ಇಲ್ಲದಾಗ ಇವಾಗ ಇಬ್ಬರಿಬ್ಬರೇ ಇರ್ತೀವಿ, ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ದಾಗ ಮಾತಾಡ್ತೀವಿ, ಯಾವುದೇ ಒಂದು ಅಡೆತಡೆಗಳಿರಲ್ಲ ಮಧ್ಯದಲ್ಲಿ, ಯಾವುದೇ ಒಂದು ಜಡ್ಜ್ಮೆಂಟಲ್ಲಿ ಇರಲ್ಲ ಅಲ್ವಾ, ಅವ್ರ ಮುಂದೆ ನಾವು ಓಪನ್ ಆಗಿ ಮಾತಾಡ್ತೀವಿ. ಸೊ ಅದೇ ರೀತಿ ಆ ಸಿನಿಮಾದಲ್ಲೂ ಮಾಡಿರೋದಷ್ಟೇ, ಅದರಲ್ಲಿ ಅದು ಬಿಟ್ಬಿರಿ ಯಾವುದೇ ರೀತಿ ಇಲ್ಲ, ಯಾಕಂದರೆ ಅಷ್ಟು ಕಂಪ್ಲೀಟಾಗಿ ಸಿನಿಮಾನ ಫ್ಯಾಮಿಲಿಯವ್ರು ಬಂದು ನೋಡ್ಬೋದು. ಅಷ್ಟೇ ಒಂದು ಎಮೋಷ್ನಲ್ ಒಂದು ಕತೆ ಆಳ ಇದೆ. ಆಮೇಲೆ ವಿಜಯ್ ಪ್ರಸಾದ್ ಸರ್ ಇಸ್ ಅ ವಂಡರ್ಫುಲ್ ರೈಟರು. ನೀವು ಆ ಟ್ರೇಲರಲ್ಲಿ ಬಂದಾಗ ಪ್ರತಿಯೊಂದು ಕನ್ನಡದ ಪದಗಳು ಬರುತ್ತೆ ಅದಕ್ಕೆ ಮುಂಚೆ ಎಲ್ಲ, ಅಬ್ಬ ನಿಜವಾಗ ನಾನು ಅವ್ರಿಗೆ ಬಿಗ್ ಫ್ಯಾನ್ ಅಂತ ಹೇಳ್ಬೋದು. ಇನ್ಸ್ಟೆಂಟಾಗಿ ಸುಗುಣ ಅವರೇ ಹೆಂಗಂತಂದ್ರೆ ಏನಾದರೂ ಒಂದು ಮೇಡಮ್ ಹಿಂಗೆ ಇನ್ಸ್ಟೆಂಟಾಗಿ ಹಾಗೆ ಬರೀತಾರೆ ಡೈಲಾಗ್ಸು. ಮತ್ತು ನಾವು ಒಗಟು ಸೊಗಟು ಅಂತ ಬಿಟ್ವಿ 5,
ಅವ್ರ ತಲೆ ಹೆಂಗೆ ಓಡುತ್ತೆ ಮೇಡಮ್, ನಿಮ್ದು ಗಾದೆ ಅದು ಗೊತ್ತಾ, ತೋಡ್ಕೊಂಡ್ರೆ ತುಲಾಭಾರ, ಕೆಡ್ಕೊಂಡ್ರೆ ಬಲುಭಾರ. ಆ ಸರ್, ಇದೇನು ಸರ್ ಬರುತ್ತೆ ನಿಮ್ಮ ತಲೆಯಲ್ಲಿ ಅಂತ. ಹಾಗೆ ಇಸ್ ಅ ವಂಡರ್ಫುಲ್ ರೈಟರು. ಆದರೆ ಅವ್ರದ ಕತೆಗಳು ಮತ್ತು ಅವರು ಮಾಡೋ ಅಂಥ ಡೈರೆಕ್ಷನ್ ಅರ್ಥ ಮಾಡ್ಕೊಂಬಿಟ್ರೆ ಸಿನಿಮಾ ಅಲ್ಟಿಮೇಟ್. ಸೂಪರ್. ಪೆಟ್ರೋಮ್ಯಾಕ್ಸ್ ಅಂದಿದ ತಕ್ಷಣ ಕಾರುಣ್ಯಂಗೆ ಜನ ಏನು ಕೇಳ್ತಾ ಇದ್ದಾರೆ ಈಗ? ಆ್ಯಕ್ಚುಲಿ ಸೆಕೆಂಡ್ ಟ್ರೈಲರ್ ಬಿಟ್ಮೇಲೆ ಎಲ್ಲರು ನಿಮ್ಮದು ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಿನಿಮಾದಲ್ಲಿ ಸೀನ್ಗಳೆಲ್ಲ ಇದೆಯೋ ಅಂತ. ಯಾಕಂದರೆ ವಿ ಪಿ ಸರ್ ಸಿನಿಮಾ ಅಂದರೆ ಹಾಗೆ ಅಂತ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೊತ್ತಾಗತ್ತೆ. ನಾನು ಏನು ಹೇಳಲ್ಲ, ಅದು ಇರ್ಬೋದಿಲ್ಲ, ಅದನ್ನು ನಾನು ಈಗಲೇ ಹೇಳಲ್ಲ. ರಿಲೀಸ್ ಆಗಿದೆ ಈಗ, ನಿಮ್ಮ ಕ್ಯಾರೆಕ್ಟರ್ನ ನೋಡಿದಂಥವರೆಲ್ಲ ಏನು ಹೇಳ್ತಿದ್ದಾರೆ ಈಗ? ಫಸ್ಟ್ ನನಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆದಾಗ ಎಲ್ಲರೂ ಏನಂತಂದರೆ ಫುಲ್ ವೈರಲ್ ಆಗೋಯ್ತು ಅದು. ನನ್ನ ಫ್ರೆಂಡ್ಸ್ಗಳೆಲ್ಲ ಎಷ್ಟೊಂದು ಜನ ನಾನು ಕಳಿಸಿದ್ರೆ, ಏಯ್ ನೀನು ಇವಾಗ ಕಳಿಸ್ತಾ ಇದೀಯ. ಆ್ಯಕ್ಚುಲಿ ರಿಲೀಸ್ ಆಗಿ 5 ನಿಮಿಷಕ್ಕೆ ಸತೀಶ್ ಸರ್ ಅವ್ರು ನಂಗೆ ಕಳಿಸಿದ್ರು, ವಿ ಪಿ ಸರ್ ಕಳಿಸು, ನಾನು ಡೌನ್ಲೋಡ್ ಮಾಡಿ ಹಾಕೋಕ್ಕೆ ಹಾರ್ಡ್ಲಿ ಒಂದು 5 to 6 ಮಿನಿಟ್ಸು ನಾನು ಎಲ್ಲರಿಗೂ ಬ್ರಾಡ್ಕಾಸ್ಟ್ ಮಾಡ್ಕೊಂಡು ಹಾಕಿದ್ದೆ. ಏಯ್ ನೀನು ಕಳ್ಸೋಕ್ಕೆ ಮುಂಚೆ ನಮಗೊಂದು 5-6 ಗ್ರೂಪಿಂದ ಆಲ್ರೆಡಿ ಬಂದುಬಿಟ್ಟಿದೆ ಅಮ್ಮ ಅಂತೆ. ಅಂದರೆ 6 ರೇಂಜಿಗೆ ವೈರಲ್ ಆಗಿಬಿಟ್ಟಿದೆ. ಆಯಿತಾ, ನಾನು ಸೋಷಿಯಲ್ ಮೀಡಿಯಲ್ಲೆಲ್ಲ ಹಾಕಿದಾಗ ನಂಗೊಂದು 10 ಜನ ಎಲ್ಲ ಕಮೆಂಟ್, ಕಾರುಣ್ಯ ಅವರು ಈ ರೀತಿ ನಾವು ನೋಡ್ಬೋದಾ ತೆರೆ ಮೇಲೆ ಅಂತ. ಅಷ್ಟೆಲ್ಲ ಅಂದರೆ ಕ್ಯೂರಿಯಸ್ಸು, ನಂದು ಇನ್ನೇನಿದೆ, ನಾನು ಇನ್ಯಾವ ಥರ ಮಾಡಿರ್ತೀನಿ ಇನ್ನೊಂಗಿಲ್ಲ. ನಾನು ಅಂದೆ ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಯಸ್, ನನಗೆ ಅಂದರೆ ಫಸ್ಟ್ ಟೈಮ್ ಈ ಕ್ಯಾರೆಕ್ಟ್ರ್ ಮಾಡಬೇಕಾ ಸ್ವಲ್ಪ ಮುಜುಗರ ಇತ್ತು, ಸ್ವಲ್ಪ ಭಯ ಇತ್ತು. ಆ್ಯಂಡ್ ಸ್ವಲ್ಪ ನನ್ನ ಕೈಲಿ ಆಗುತ್ತಾ, ಬಿಕಾಸ್ ಟೈಮಿಂಗ್ ಸಿಕ್ಕಾಪಟ್ಟೆ ಮುಖ್ಯ. ವಿ ಪಿ ಸರ್ಗೆ ಹೆಂಗೆ ಅಂದರೆ ಅವ್ರದೊಂದು ಆ ಟೈಮಿಂಗಲ್ಲೇ 4 ಜನದ್ದು ಪಂಚ್ ಹಾಕಬೇಕು. ಒಂಚೂರು ಒಬ್ಬರೇ ಹಿಂಗೆ ಅಂದಿಲ್ಲ ಅಂದರೆ ಸರ್ ಇನ್ ಒನ್ ಟೇಕ್ ಆ ಥರ. ಸೊ ನಂಗೆ ಭಯ ಆಯಿತು, ಎಲ್ಲಿ ನಾನು ತಪ್ಪು ಮಾಡಿದ್ರೆ ಆಮೇಲೆ ಸರ್ ಸರ್ ಓಕೆ ಇನ್ನೊಂದು ಅನ್ನೋ ಥರ ನಂಗೆ ಭಯ ಆಯಿತು. ಬಟ್ ಒಂದು 2 ದಿವಸ ಆಮೇಲೆ ಎಲ್ಲ ಪಳಗ್ಬಿಟ್ವಿ. ಯಾಕೆಂದರೆ ನಮ್ಮ ಸತೀಶ್ ಸರ್ ಅಷ್ಟು ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಾಯಿದ್ರು ಸೆಟ್ಟಲ್ಲಿ, ಫುಲ್ ಕಾಲು ಎಳ್ದಾಕ್ಬಿಟ್ಟಿದ್ದೀನಿ ನಾನಂತೂ ಸತೀಶ್ ಸರ್ಗಂತೂ. ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಸಿನಿಮಾದ ಸಿನಿಮಾಲಿ ನೀವು ಕೆಲಸ ಮಾಡಬೇಕು ಅಂತ ಆಫರ್ ಬಂದಾಗ ಅನಿಸಿದ್ದೇನು? ಆ್ಯಕ್ಚುಲಿ ಇದು ಆಫರ್ ಬಂದಿದ್ದಲ್ಲ, ನಾನೇ ಹುಡ್ಕೊಂಡು ಹೋಗಿದ್ದು. ಅದರಲ್ಲಿ ಏನಿದೆ ಹೇಳೋಕ್ಕೆ, ಬಿಕಾಸ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಸರ್ಗೆ. ಈ ಥರ ಸಿನಿಮಾ ಆಗ್ತಿದೆ ಅಂದಂಗೆ ಸೇಮ್ ಒಂದೇ ಏರಿಯಾದಲ್ಲಿರೋರು ನಾವು. ಸೊ ಹಿಂಗೆ ಕಾಲ್ ಮಾಡಿ ಜನರಲಿ ಇದಕ್ಕೆ ಮುಂಚೆ ಮಾತಾಡಿದ್ವಿ. ಆಮೇಲೆ ಅವ್ರು ಆಲ್ರೆಡಿ ಸಿನಿಮಾ ಎಲ್ಲ ಅನೌನ್ಸ್ ಆಗಿಬಿಡಿತ್ತು ತೋತಾಪುರಿ ಮಾಡೋ ಟೈಮಲ್ಲಿ. ಮತ್ತು ನಾವು ಮಾತಾಡಿದಾಗ ಸರ್ ಆಫೀಸಿಗೆ ಕರೆಸಿದ್ರು. ಕರೆಸಿ ಮಾತಾಡಿದಾಗ ಹಿಂಗೆ ಹಿಂಗೆ ಪಾತ್ರಗಳೆಲ್ಲ ಆಗೋಗ್ಬಿಟ್ಟಿದೆ ಮೇಡಮ್, ಖಂಡಿತ ಕೆಲಸ ಮಾಡೋಣ. ಅದಾದಮೇಲೆ ಅವ್ರಿಗೇನು ಮನಸ್ಸಿಗೆ ಬಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ವಿನಯ್ ಕಾಲ್ ಮಾಡಿದ್ರು ನಂಗೆ, ಮೇಡಮ್ ಆಫೀಸಿಗೆ ಬರೋಕ್ಕಾಗತ್ತಾ, ಏನು ಕರೀತಿದ್ದಾರೆ ಎಲ್ಲ ಸಿನಿಮಾನು ಎಲ್ಲರದು ಆಗಿದೆಲ್ಲ ಅಂತ. ನಾನು ಹೋದೆ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋದೆ. ಒಂದು ಅಷ್ಟು ಡೈಲಾಗ್ ಎಲ್ಲ ಬರ್ಕೊಂಡು ಬಂದು ಕೊಟ್ಟರು. ಒಂದು ಪಾತ್ರ ಇದೆ ತುಂಬ ಮುಖ್ಯ, ನಿಮ್ಗೆ ಇಷ್ಟ ಆದರೆ ಮಾಡಿ, ನಂಗೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಖಂಡಿತ ಇಷ್ಟ ಇದೆ, ನಿಮಗೂ ಇದು ಓಕೆ ಆದರೆ ಮಾಡಿ. ಸರಿ ಸರ್ ಅಂತ ಅವ್ನು ಕುತ್ಕೊಂಡು ಒಂದು 10 ನಿಮಿಷ ಬ್ಯಾಟ್ ಮಾಡಿಕೊಂಡೆ ಫುಲ್ಲು ಪಾತ್ರದು. ಭಯ ನನಗೆ, ಇವರು ಫುಲ್ಲು ಕನ್ನಡದಲ್ಲಿ ಸಿಕ್ಕಾಪಟ್ಟೆ PhD ಸರ್ರು. ನನಗೂ ಕನ್ನಡ ಬರುತ್ತೆ ಬಟ್ ಸರ್ ಮುಂದೆ ಮಾತಾಡೋಕ್ಕೆ ಡೈಲಾಗ್ ಹೇಳೋಕ್ಕೆ ಭಯ ಮಾಡಿದೆ ನಾನು. ಆಮೇಲೆ ಅವರು ಓ ಸೂಪರು ಅನ್ನಲಿಲ್ಲ, ಇಲ್ಲ ಚೆನ್ನಾಗಿ ಮಾಡ್ತೀನಿ, ಮಾಡ್ತೀರಾ, ಮಾಡಿಸಿದ್ರೆ ಮಾಡ್ತೀರಾ ಅಂದರು. ಓಕೆ ಸರ್ ಅಂತಂದೆ. ಆಮೇಲೆ ನಿಮ್ದು ಏನಂದರೆ ನಿಮ್ದು ಹೇರ್ ಕಲರ್ ಫುಲ್ಲು ಅಂದರೆ ನನ್ನ ಬ್ಲಾಂಡಲ್ಲಿರುತ್ತೆ, ಅದು ಚೇಂಜ್ ಆಗಬೇಕು, ನಿಮ್ಮ ಕಲರ್ಗೆ ಸ್ವಲ್ಪ ಡಸ್ಕಿ ಎಲ್ಲ ಮಾಡಬೇಕು. ಸರಿ ಸರ್, ಸರಿ ಸರಿ. ಸಿನಿಮಾ ಶೂಟಿಂಗ್ ದಿನ ಫಸ್ಟ್ ಡೇ ಸಾಯಂಕಾಲ 4 ಗಂಟೆವರೆಗೂ ನನಗೆ ಸರ್ ಏನು ಮಾತಾಡಿಸಿಲ್ಲ ಬಂದು, ಅಂದರೆ ಡೈಲಾಗ್ ಹೇಳೋರು ಅದು ಇದೆಲ್ಲ ಹೇಳೋರು ಅವ್ರುಗಳಿಗೆ ಸತೀಶ್ ಸೂಪರ್ ಹಂಗೆ ಏನಾದ್ರು. ನಾನು ಏನೂ ಮಾತಾಡಿಲ್ಲ, ಒಂದು 4-5 ವರೆಗೆ ಕಾಫಿ ಬ್ರೇಕಲ್ಲಿ ಬಂದುಬಿಟ್ಟು ನನಗೆ ಹೇಳು, ಮೇಡಮ್ ಈಗ ನಂದು ನಾಗಭೂಷಣ ಒಂದು ಕ್ಲೋಸಪ್ ಶಾಟ್ ಇತ್ತು, ಅದು ಮುಗಿಸ್ಕೋದ ಮೇಲೆ ಬಂದ್ಬಿಟ್ಟು ಹೇಳಿದ್ರು, ಮೇಡಮ್ ಈಗ ನೀವು ಪಾತ್ರಕ್ಕೆ ಹೇಳಿದ್ರಿ, ಸೊ ನೀವು ಖಂಡಿತ ಈ ಪಾತ್ರ ಚೆನ್ನಾಗಿ ಮಾಡ್ತೀರಾ, ಸಖತ್ತಾಗತ್ತೆ ಅದು. ನನಗೆ ಖುಷಿ, ಓ ಹಾಗಾದರೆ ನಾನು ಸರ್ಗೆ ಇಷ್ಟ ಆಗಿದ್ದೀನಿ, ಪಾತ್ರ ಮಾಡ್ತಾ ಇದ್ದೀನಿ, ನೀಟಾಗಿ ಜಸ್ಟಿಸ್ ಮಾಡ್ತಿದ್ದೀನಿ ಅಂತ. ಹಂಗೆ ಆ ರೀತಿ ಸರ್ ಬಗ್ಗೆ ಆಗಿದ್ದು ತುಂಬ ಗೌರವ ಇದೆ. ಆ್ಯಂಡ್ ಅಂದರೆ ಇವಾಗ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದೆ ಸರ್, ಡೈರೆಕ್ಟರ್ ಹಿಂಗೆ ನೋಡ್ತಿದ್ದು ನಾನೀಗ, ಹಿಂಗೆ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಈಗ. ವೆರಿ ನೈಸ್. ಹರಿಪ್ರಿಯಾ ಸತೀಶ್ ಅವರ ಸೀನ್ ನೋಡಿದಾಗ ನಿಮ್ಗೆ ಅನಿಸಿದ್ದೇನು? ಆ್ಯಕ್ಚುಲಿ ಎಷ್ಟೊಂದು ಸತಿ ನಾವೇನು ಗೊತ್ತಾ, ಆ ಸೀನ್ ಶೂಟ್ ಮಾಡ್ಬೇಕಾದ್ರೆ ನಾವು ಸರ್ ಯಾಕಂದ್ರೆ ನಮಗೆ ಸರ್ರು ಸ್ಕ್ರಿಪ್ಟ್ ಎಲ್ಲರಿಗೂ ಬೌಂಡ್ ಸ್ಕ್ರಿಪ್ಟೇ ಕೊಟ್ಬಿಟ್ಟಿದ್ರು, ನಮ್ಗೆ ಗೊತ್ತಿತ್ತು ಕತೆ ಹೇಳಬೇಕಾದ್ರೂ ಅಷ್ಟೊಂದು. ಸಿನಿಮಾ ನೋಡೋ ಹಾಗೆ ಅವ್ರು ಕುತ್ಕೊಂಡು ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಮತ್ತು ಟೆಕ್ನಿಷಿಯನ್ ಕೂರ್ಸೇ ಕತೆ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೂ ಅವ್ರವ್ರ ಪಾತ್ರ ಗೊತ್ತಿರಲಿ, ಎಷ್ಟೇ ಸ್ಕ್ರೀನ್ ಪೇಸ್ ಇದೆ, ಏನು ಡೈಲ್, ಪ್ರತಿಯೊಂದು ಯಾವುದೇ ರೀತಿ ಮುಚ್ಚು ಮರ ಇಲ್ಲ ಅವ್ರ ಹತ್ರ. ಹಂಗಿದಾಗ ನಮಗೆ ಗೊತ್ತಿತ್ತು ಅದೆಲ್ಲ. ಸೊ ನಾವು ಆ ಸೀನ್ ಶೂಟ್ ಮಾಡ್ಬೇಕಾದ್ರೆ ಯಾರು ಒಳಗೆ ಬಿಟ್ಟಿಲ್ಲ, ನಾವೆಲ್ಲ ಅಲ್ಲಿದ್ರೂ ನಮಗೆಲ್ಲ 11 ಗಂಟೆಗೆ ಸ್ಪಾಟಿಗೆ ಬರೋಕ್ಕೆ, ನಾವೆಲ್ಲ ಸರ್ ಆ ಸೀನ್ ಹೆಂಗೆ ನಾವೆಲ್ಲ ನೋಡ್ಬೇಕು, ಯಾವಾಗ ತೋರಿಸ್ತೀರಾ, ಯಾವಾಗ ತೋರಿಸ್ತೀರಾ, ಹಂಗೆ ಹೆಂಗೆ ಅಂತ ಕ್ಯೂರಿಯಸ್.
ಥಿಯೇಟ್ರಲ್ಲಿ ಬಂದಾಗ ನೋಡಿ ನೋಡಿ ಅನ್ನೋರು. ಅವ್ರಿಗೆ ಎಷ್ಟು ಕಾಲೆಳೆದಿದೆ ಹರಿಪ್ರಿಯಾ. ಹಾಗಾದ್ರೆ ಪಾಪ ಶಿ ಇಸ್ ಎ ವೆರಿ ಸ್ವೀಟ್ ಗರ್ಲ್, ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಾವು ರೇಗ್ಸೋದು ಪ್ರತಿಯೊಂದು ಸೀನ್ಗೂ. ಯಾ ಈಗ ಬಿಡಿ ನೆಕ್ಸ್ಟ್ ಸೀನು, ಅದೇ ಸೀನು ಹಂಗೆ ಹಿಂಗೆ ಪ್ಲೀಸ್ ಅಂತ. ಅಂದರೆ ಅಫೆಂಡ್ ಆಗ್ತಾ ಇರಲಿಲ್ಲ ಅವರು ಕೂಡ. ಸೊ ಸರ್ಗು ನಾವು ಕಾಲ ಸರ್ ತೋರಿಸಿ 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 ಟ್ರೇಲರ್ ಬಿಟ್ಟೇ ಬಿಟ್ರಲ್ಲ ನೋಡಿದಾಗ ಓ ಅಂತ ಫುಲ್ಲು. ಸರ್ ಎಷ್ಟು ಪ್ರಶಂಸೆ ಕೊಟ್ಟಿದ್ದೆ ಅಂದರೆ, ಸರ್ ಹೆಂಗೆ ಸರ್ ನಿಮ್ಗೆ ಆ ಕ್ರಿಯೇಟಿವಿಟಿ ಬರುತ್ತೆ ಅದು. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ಗವರು ಒಪ್ಕೊಳ್ಳೋಕ್ಕಿಂತ ಮುಂಚೆ ಹೇಳೇ ಬಿಡ್ತಾರೆ ಸುಗಣ, ಕತೆ ಹೇಳೋಕ್ಕಿಂತ ಮುಂಚೆ ಅಂತ ಸೀನ್ ಇದ್ದರೆ ಫಸ್ಟ್ ನೋಡಿ ಈ ಥರ ಇಷ್ಟು ಹಿಂಗೆ ಹಿಂಗೆ ಟಚ್ ಮಾಡಬೇಕಾಗುತ್ತೆ, ಇಲ್ಲ ಇಷ್ಟೇ ಇರುತ್ತೆ, ನಾನು ಹಿಂಗೆ ಹಾಕ್ತೀನಿ ಅನ್ನೋದು ಹೇಳ್ತಾರೆ. ಅವ್ರಿಗೆ ಯಾರಿಗಾರು ಇಷ್ಟ ಇದ್ದರೆ ಮಾಡ್ಬೋದು. ಆ ಕ್ಲಾರಿಟಿ ಫಸ್ಟೇ ಕೊಟ್ಬಿಡ್ತಾರೆ ಸರ್. ಯಾಕಂದರೆ ನಾನೇ ಅದನ್ನು ಅವರು ಮೀಟ್ ಮಾಡಿದಾಗ ಫಸ್ಟ್ ಅವ್ರು ಹೇಳಿದ ಮಾತೇ ಈ ಥರ ಎರಡು ಸೀನ್ ಬರುತ್ತೆ ಮೇಡಮ್, ಹಿಂಗೆ ಹಿಂಗೆ ಇರುತ್ತೆ, ನಿಮಗೆ ಒಪ್ಪಿಗೆ ಇದ್ದರೆ ಮುಂದಿನ ಮಾತು ಮುಂದುವರ್ಸೋಣ ಅಂತಾರೆ. ಆ ಥರ ಕ್ಲಾರಿಟಿ ಅವ್ರಿಗೆ ಎಲ್ಲ ವಿಷಯದಲ್ಲೂ ಕ್ಲಾರಿಟಿ ಇರುತ್ತೆ. ಬರಲ್ಲ ಸೊ ಪೆಟ್ರಾಮ್ಯಾಕ್ಸ್ ಸಿನಿಮಾನ ನೋಡಿದಂಥವ್ರದ್ದು ನಿಮಗೆ ಏನೇನು ಹೇಳ್ತಿದ್ದಾರೆ ಈಗ ಪ್ರಶಂಸೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ಫಸ್ಟ್ ಆಫ್ ಆಲ್ ವಿ ಪಿ ಸರ್ಗೆ ಅಂತಲೇ ಒಂದು ಫ್ಯಾನ್ಸ್ ವರ್ಗ ಇದೆ, ಅವ್ರದೇ ಕ್ಯಾಟಗರಿ. ಆಯಿತಾ, ನಾನು ಸುಮಾರು ಸತಿ ನಾನು ಸರ್ ಎಲ್ಲ ಭೇಟಿ ಮಾಡಿದೆ ಒಂದು ರೆಸ್ಟೋರೆಂಟಲ್ಲಿ, ಎಷ್ಟೊಂದು ಜನ ಬಂದು ಆರ್ಟಿಸ್ಟ್ ಅಂದರೂ ಬಂದು ತೊಗೋತಾರಲ್ಲ ಸರ್ಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂದರೆ ಆಮ್ ಲೈಕ್ ಸಿಕ್ಕಾಪಡೆ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಅವ್ರ ಬರವಣಿಗೆ, ಅವ್ರ ಒಂದು ನಡೆದುಕೊಳ್ಳೋ ರೀತಿ, ಅವ್ರ ಕಾರುಣ್ಯ ಅನ್ಬೋದು ನನಗೆ. ಅವ್ರು ಇವತ್ತವರೆಗೂ ಮ್ಯಾಮ್ ಅಂತಲೇ ಹೇಳ್ತಾರೆ. ಅದೊಂದು. ಮತ್ತು ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟೊಂದು ಜನದ್ರು ಅಂತೂ ಇಂತೂ ಚಾನ್ಸ್ ಇಟ್ಸ್ಕೊಂಬಿಟ್ಟೆ ಅಲ್ವಾ ವಿ ಪಿ ಸರ್ ಅವರ ಡೈರೆಕ್ಷನಲ್ಲಿ ಅಂತ ಆ ಥರದ್ದು ಬಂದು. ಆಮೇಲೆ ಒಂದು ಸಕ್ಸಸ್ ಯಾವಾಗಲೂ ಹೇಳ್ತಿರ್ತೀಯಲ್ಲ ನೀನು ಸಕ್ಸಸ್ ಮೂವೀಸಲ್ಲೇ ಜರ್ನಿ ಮಾಡ್ತಾ ಇದೆ ಒಂದು 5-6 ವರ್ಷದಿಂದ ನಿನ್ನ ಗ್ರಾಫು. ಓಹೋ, ಸಕ್ಸಸ್ ಮೂವಿನಲ್ಲೂ ಅಂದರೆ ಪಾಸಿಟಿವಲ್ಲೇ ನನಗೆ ಈ ಸಿನಿಮಾ ಬಗ್ಗೆ ಒಂದು ಅವ್ರು ಕ್ರಿಟಿಕ್ಸ್ ಕೊಡ್ತಾ ಇದ್ದಾರಲ್ಲ, ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾಗ ಮತ್ತು ಆ್ಯಂಡ್ ಅರುಣು ಮತ್ತು ಸತೀಶ್ ಸರ್ ಮತ್ತು ಹರಿಪ್ರಿಯಾ ಸರು ಮತ್ತು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ ಇದೆ. ಆಮೇಲೆ ವಿಜಯಲಕ್ಷ್ಮಿ ಸಿಂಗ್ ಆಂಟಿ, ಓ ಶಿ ಇಸ್ ಅ ಫೆನಾಮಿನಲ್, ಎಷ್ಟು ಸ್ವೀಟ್ ಲೇಡಿ. ಇವರೆಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದ್ದು, ಪ್ಲಸ್ ಮತ್ತೆ ನನ್ನ ಸಕ್ಸಸ್ಗೆ ಒಂದು ಆ್ಯಡ್ ಆನ್ ಸಿನಿಮಾ ಆಯಿತು ಅದು ನಂಗೆ ಖುಷಿ. ವಂಡರ್ಫುಲ್ ವಂಡರ್ಫುಲ್ ಕಾರುಣ್ಯ. ಇನ್ನು ಯಾವ ಸಿನಿಮಾಗಳು ಆಗ್ತಾ ಇದೆ ನೆಕ್ಸ್ಟು? ಈಗ ರೆಮೋರು ಆಲ್ಮೋಸ್ಟ್ ಏನೋ ಇವಾಗ ಗುಡ್ ನ್ಯೂಸ್ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ಪವನ್ ಮಾಡಿ ಅವರು. ಅದರಲ್ಲೂ ಒಂದು ಸ್ಪೆಷಲ್ ರೋಲ್ ಮಾಡಿದ್ದೀನಿ. ಅದ ನಂತರ ಇನ್ನೊಂದು ಸಿನಿಮಾ ಆಗ್ತಾ ಇದೆ, ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್, ಅಕ್ಟೋಬರ್ಗೆ ಲಾಂಚ್ ಆಗುತ್ತೆ. ನಾನೀಗ ಆಲ್ರೆಡಿ ಆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಅದೇ ಡೈರೆಕ್ಟ್ರದ್ದು, ಅವರೇ ಅನೌನ್ಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ಈಗ ನಮ್ಮ ಪೆಟ್ರೋಮ್ಯಾಕ್ಸ್ ಚೆನ್ನಾಗಾಗಿದೆ, ಇನ್ನೂ ಚೆನ್ನಾಗಾಗಿ ನಮ್ಮ ಡೈರೆಕ್ಟ್ರ್ ಮತ್ತೆ ಏನಾದರೂ ಪಾರ್ಟು ಗೀಟು ಅಂದರೆ ಇದರಲ್ಲೂ ಇರ್ತೀನಿ ಅಂತ ಈಗಲಿಂದನೇ ಅಪ್ಲಿಕೇಶನ್. ಆಮೇಲೆ ನಮ್ಮ ಸತೀಶ್ ಸರ್ ಜೊತೆ ಒಂದು ಡುಯೆಟ್ ಆಡಲೇಬೇಕು ಅಂದರೆ ಸರ್ ರೇಗಿಸ್ತಾ ಇರ್ತೀವಿ ಶೂಟಿಂಗ್ ಸ್ಪಾಟಲ್ಲಿ. ಸತೀಶ್ ಸರ್ ಏನು ನಮ್ಮ ಜೊತೆ ಯಾವಾಗ ಡುಯೆಟ್ ಮಾಡ್ತಾ ಇದೀವಲ್ಲ ಹಂಗಾರೆ ಇದಕ್ಕೆ ಮುಗ್ದೈತಾ ಅಂದರೆ, ಓಹ್ ನೆಕ್ಸ್ಟ್ ಆಗಲೇ ಸಿನಿಮಾ ಇಲ್ಲಿಂದನೇ ನೀನು ಬ್ರೇಕ್ ಆಗ್ತಾ ಇದೆಯಾ ಅಂತ ಹಂಗೆ. ಸೊ ಇನ್ನು ನೋಡಿ ಅರುಣನ ಜೊತೆ ಮಾಡಬೇಕು, ಆ ನಾಗನ ಜೊತೆ ಸಪ್ರೇಟಾಗಿ ಮಾಡಬೇಕು, ಸತೀಶ್ ಸರ್ ಜೊತೆ ಮಾಡಿ ಇಲ್ಲೇ ಮೂರು ಆಯ್ತಲ್ಲ, ಆಮೇಲೆ ವಿ ಪಿ ಸರ್ ಜೊತೆ ಹಂಗೆ 4-5 ಸಿನಿಮಾ ಕಮಿಟೆಡ್ ಆಲ್ರೆಡಿ. ಸೂಪರ್, ಆಲ್ ದ ಬೆಸ್ಟ್, ನಿಮ್ಮೆಲ್ಲ ಕನಸು ಆಸೆ ಈಡೇರಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.